ಮುಂಜಾನೆಯಲ್ಲಿ ರಾಜರೋಷವಾಗಿ ಮದ್ಯ ಮಾರುತ್ತಿರುವ ಪೆಟ್ಟಿಗೆ ಅಂಗಡಿಯಲ್ಲಿ ನಶೆ ಏರಿಸಿಕೊಳ್ಳುತ್ತಿರುವ ಪಾನಪ್ರಿಯರು ಕುಡಿದ ನಶೆಯಲ್ಲಿ ಬೀದಿಯಲ್ಲಿ ಬಿದ್ದು ನರಾಟ ಎಲ್ಲಿ ಏನು ಅಂತೀರಾ ಈ ಸ್ಟೋರಿ ನೋಡಿ ಪಟ್ಟಣದ ಕೂಗಳತಿಯಲ್ಲಿ ಪುರಸಭೆ ಅಂಚೆ ಕಚೇರಿ ಬ್ಯಾಂಕ್ ವಹಿವಾಟು ನಡೆಯುವ ಜನದಟ್ಟಣೆ ಸೇರುವ ಜಾಗದಲ್ಲಿ ನಿತ್ಯ ನೂರಾರು ಪಾನಪ್ರಿಯರು ಎಣ್ಣೆ ನಶೆಯಲ್ಲಿ ನಡು ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಅಸಹ್ಯವಾಗುವಂತೆ ವರ್ತಿಸುತ್ತಿರುವುದು ವಾಹನ ಸವಾರರಿಗೆ ತೊಂದರೆಯಾಗುತ್ತಿರುವುದನ್ನು ಕಂಡು ಅಬಕಾರಿ ಮತ್ತು ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಪಾಳು ಬಿದ್ದಿರುವ ಪಟ್ಟಣದ ಹಳೆ ಆಯುಷ್ ಆಸ್ಪತ್ರೆ ಸಿಬ್ಬಂದಿಯ ವಸತಿ ಗೃಹದ ಅಕ್ಕಪಕ್ಕದ ಪೆಟ್ಟಿಗೆ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ತಂಬಾಕು ಮುಕ್ತ ಮಾರಾಟದಿಂದ ಅನೈತಿಕ ಚಟುವಟಿಕೆಗಳ ಸ್ಥಾನವಾಗುತ್ತಿರುವ ಪಾಳು ಕಚೇರಿಗಳು ಹೌದು ಇತ್ತೀಚೆಗೆ ಎರಡನೇ ಕೆಡಿಪಿ ಸಭೆಯಲ್ಲಿ ಕಾನೂನು ಸಚಿವರಾದಂತಹ ಜೆಸಿ ಮಾಧುಸ್ವಾಮಿ ಅವರು ಅಬಕಾರಿ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಹಳ್ಳಿ ಹಳ್ಳಿಯಲ್ಲಿಯೂ ಪಟ್ಟಣದ ಕೂಲಿ ಕಾರ್ಮಿಕರ ಕುಟುಂಬ ಬೀದಿಪಾಲಾಗುತ್ತಿದ್ದು ನಿಮ್ಮ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಪ್ರತಿ ಊರು ಊರುಗಳಲ್ಲಿ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡುತ್ತಿರುವುದರಿಂದಲೇ ಎಷ್ಟೋ ಕುಟುಂಬದ ಸಂಸಾರಗಳು ಹಾಳಾಗುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಸೂಕ್ತ ಕ್ರಮ ವಹಿಸಿ ಹತೋಟಿಗೆ ತರಲು ಸೂಚನೆ ನೀಡಿದ್ದಾರೆ ಪ್ರಕಾಶ್ ಅಂತ ನಾವು 10ನೇ ವಾರ್ಡ್ ವಾಸಿಗಳು ಇಲ್ಲಿ ಅಕ್ರಮವಾಗಿ ರಾತ್ರಿ ಮಧ್ಯಾಹ್ನ ಎಲ್ಲ ಟೈಮಲ್ಲೂ ಮದ್ಯ ಮಾರಾಟ ನಡೀತಿದೆ ಇಲ್ಲಿ ರಾತ್ರಿ ಹೊತ್ತು ಹೆಂಗಸರು ಮಕ್ಕಳು ಯಾರು ಓಡಾಡೋಂಗಿಲ್ಲ ಪಕ್ಕನೇ ಆಯುಷ್ಮಾನ್ ಆಸ್ಪತ್ರೆ ಇದೆ ತಾವು ಪುರಸಭೆಯವರು ಹೆಲ್ತ್ ಇನ್ಸ್ಪೆಕ್ಟ್ರು ಇದ್ರ ಬಗ್ಗೆ ಮುಖ್ಯಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ನಿಮ್ಮ ಕಂಪ್ಲೇಂಟ್ ಹೇಳ್ತಿದ್ದಾರೆ ನಾವು ಕಣ್ಣಾರ ನೋಡಿದ್ದೀವಿ ನೀವು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಕೆಲ ದಿನಗಳಲ್ಲಿಯೇ ಪಟ್ಟಣದ ಹೃದಯ ಭಾಗದಲ್ಲಿ ಇಂಥ ಘಟನೆಗಳು ಮರುಕಳಿಸುತ್ತಿರುವ ಮದ್ಯ ಮಾರಾಟ ಸಾಗಾಟಕ್ಕೆ ಅಬಕಾರಿ ಇಲಾಖೆ ಕೈ ಜೋಡಿಸಿದಂತೆ ಕಾಣುತ್ತಿದೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಪುರಸಭೆ 10ನೇ ವಾರ್ಡ್ನ ಸ್ಥಳೀಯ ನಿವಾಸಿ ಪ್ರಕಾಶ್ ಮಾತನಾಡಿ ಇಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದಿಂದ ರಾತ್ರಿ ಅಕ್ಕಪಕ್ಕ ನಿವಾಸಿಗಳ ಹೆಂಗಸರು ಮಕ್ಕಳು ಓಡಾಡದಂತೆ ತೊಂದರೆ ಅನುಭವಿಸುತ್ತಿದ್ದು ಈ ಕೂಡಲೇ ಪುರಸಭೆ ಹೆಲ್ತ್ ಇನ್ಸ್ಪೆಕ್ಟರ್ ಮುಖ್ಯಾಧಿಕಾರಿ ಸೂಕ್ತ ಕ್ರಮ ವಹಿಸಿ ಪೆಟ್ಟಿಗೆ ಅಂಗಡಿ ತೆರವುಗೊಳಿಸಿ ಇಲ್ಲಿನ ನಿವಾಸಿಗಳು ಮುಕ್ತವಾಗಿ ನಿರ್ಭೀತಿಯಿಂದ ಓಡಾಡುವಂತೆ ವಾತಾವರಣ ಸೃಷ್ಟಿ ಮಾಡುವಂತೆ ಒತ್ತಾಯಿಸಿದರು ಚಂದ್ರಶೇಖರ್ ಹಮೋಕ್ ಟಿವಿ ಚಿಕ್ಕನಾಯಕನಹಳ್ಳಿ